ಅಪಘಾತ ಕೀಡಾಗಿ ಮೃತಪಟ್ಟಿದ್ದ ಎನ್ಆರ್ಜಿ ಸಂಘದ ಸದಸ್ಯ ಪರಶುರಾಮ್ ಚಲವಾದಿ ಬ್ರಹ್ಮನಿಗೆ ಶಾಸಕ ರಾಜುಗೌಡ ಭೇಟಿ ನೀಡಿದರು. ಹುಣಸಗಿ ತಾಲೂಕಿನ ಬಲಶೆಟ್ಟಿಹಾಳ ಗ್ರಾಮದ ಎನ್ಆರ್ಜಿ ಸಂಘದ ಸದಸ್ಯರಾದ ಪರಶುರಾಮ್ ಚಲವಾದಿ ಅವರು ದಿನಾಂಕ 30/12/2022 ರಂದು ರಾಜನಕೋಳೂರು ಗ್ರಾಮದ ಹತ್ತಿರ ನಾರಾಯಣಪುರ ಎಡದಂಡೆ ಕಾಲುವೆಯ ತಡೆಗೋಡೆಗೆ ಕಾರು ನಿಯಂತ್ರಣ ತಪ್ಪಿ ಅಪಘಾತಕ್ಕೀಡಾಗಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದರು. ಈ ವಿಷಯದ ಬಗ್ಗೆ ಮಾಹಿತಿ ತಿಳಿದ ಶಾಸಕರು ಇಂದು ಬಲಶೆಟ್ಟಿಹಾಳ ಗ್ರಾಮಕ್ಕೆ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಮೃತ ಪರಶುರಾಮ್ ಚಲವಾದಿ ಅವರಿಗೆ ಎರಡು ಹೆಣ್ಣು ಮಕ್ಕಳು 7 ವರ್ಷದ ಒಂದು ಗಂಡು ಮಗು ಇದೆ. ಶಾಸಕರು ಗಂಡು ಮಗುವಿನ ಸಂಪೂರ್ಣ ಶಿಕ್ಷಣದ ಜವಾಬ್ದಾರಿಯನ್ನ ನೋಡಿಕೊಳ್ಳುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಬಿಎಂ ಹಳ್ಳಿಕೋಟೆ, ತಿಪ್ಪನಗೌಡ ಬಿರಾದಾರ್, ಕೃಷ್ಣರೆಡ್ಡಿ ಮುದನೂರು, ರಾಯಪ್ಪ ಜೋಗಿನ್, ಸೈದಪ್ಪ ಕಟ್ಟಿಮನಿ, ತಿಪ್ಪಣ್ಣ ಸರಾಯಿಗಾರ್, ಪರ್ಮಣ್ಣ ಶ್ರೀನಿವಾಸ್ಪುರ್, ಚಂದ್ರಶೇಖರ್ ಹಳ್ಳೂರ್, ದೇಬು ಗುಡಿಮನಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.